ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಜನರಲ್ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್. ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ, ನೋಡ ಹೆಂಗ್ ಸಾಲ್ವ್ ಮಾಡ್ತೀರಾ ಅಂತ. ಡಿಫಿಕಲ್ಟಿ ಕ್ವಶನ್ಸ್ ಅಂತ ಬೇಕಾದ್ರೆ ಅನ್ಕೋಬಹುದು ನೀವು. ಪಿಡಿಒಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕ್ವಶನ್ಸ್ ಗಳಿವೆ, ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಗ್ರೂಪ್ ಸಿ ಎಕ್ಸಾಮ್ ಪ್ಯಾಟರ್ನ್, ಸೊ ಬನ್ನಿ ಡೀಟೇಲ್ ಆಗಿ ನೋಡೋಣ. ಇದು 11ನೇ ವಿಡಿಯೋ. ನಾವು ಪ್ರೀವಿಯಸ್ ವಿಡಿಯೋಸ್ ಮಾಡಿರ್ತಕ್ಕಂಥ ಪ್ಲೇಲಿಸ್ಟ್ ಇದೆ, ಪೇಪರ್ ಒನ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇಲಿಸ್ಟ್ ಗಳಿದೆ. ಪೇಪರ್ ಟೂಗೆ ಹೋದ್ರೆ ನಿಮ್ಗೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ಎಲ್ಲ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸಿಗುತ್ತೆ. ನಾ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ ಡೈರೆಕ್ಟ್ ಆಗಿ ನಿಮ್ಗೆ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಪ್ರೀವಿಯಸ್ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಎಕ್ಸಾಮ್ಸ್ ಗಳಿಗೆ ಆ ಒಂದು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಗಳು ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ಬನ್ನಿ ಹಾಗೆ ನಾನು ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡ್ತೀನಿ. ಅಲ್ಟಿಮೇಟ್ ಕ್ವಶನ್ಸ್ ಅಂಡ್ ಹೌ ಟು ಸಾಲ್ವ್ ಸ್ಮಾರ್ಟ್ ವೇ. ಅರ್ಥ ಗೊತ್ತಿಲ್ಲದೆ, ಇಂಗ್ಲಿಷ್ ಗೊತ್ತಿಲ್ಲದೆ ಹೆಂಗ್ ಸಾಲ್ವ್ ಮಾಡೋದು? ಸೊ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಆ ಪದ, ಅರ್ಥ ಗೊತ್ತಿಲ್ಲದೆ ಹೆಂಗ್ ಸಾಲ್ವ್ ಮಾಡೋದು? ನೋಡಿ, ಸಿನಾನಿಮ್ಸ್ 1 to 5 ಕ್ವಶನ್ಸ್ ನಿಯರೆಸ್ಟ್ ಮೀನಿಂಗ್ ಅಂದ್ರೆ ಸಿನಾನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಅಂಡ್ ಮಾರ್ಕ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಇನ್ ಯುವರ್ ಆನ್ಸರ್ ಶೀಟ್ ಅಂತಿದೆ. ಮೊದಲನೇ ಕ್ವಶನ್ ನೋಡಿ, ಸಮ್ ಆಫ್ ಅವರ್ ಲೀಡರ್ಸ್ ಕ್ಯಾರಿ ದೆಮ್ಸೆಲ್ಸ್ ವಿತ್ ಗ್ರೇಟ್ ಪೆನಾಚ್. ವಾಟ್ ಈಸ್ ಪೆನಾಚ್? ಅಂಡರ್ಲೈನ್ ವರ್ಡ್ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಸೆಂಟೆನ್ಸ್ ಕೊಟ್ಟಾಗ ಅಂಡರ್ಲೈನ್ ವರ್ಡ್ ಮೀನಿಂಗ್ ಕೇಳಿದಾಗ ತುಂಬಾ ಜನ ನಾನು ನೋಡಿದ್ದೀನಿ ಪೆನಾಚ್ ಅಂದ್ರೆ ಏನು ಅನ್ನೋದಕ್ಕೆ ಟಿಕ್ ಮಾಡಕ್ ಹೋಗ್ತೀರಾ. ನೋ, ಹಂಗ್ ಮಾಡಬೇಡಿ. ಕಂಪ್ಲೀಟ್ ಸೆಂಟೆನ್ಸ್ ಓದಿ. ಈ ತರ ಕೊಟ್ಟಾಗ, ಈ ತರ ಕೊಟ್ರೆ ನಿಮ್ಗೆ ಈಸಿ. ಇದ್ ಗೊತ್ತಿಲ್ಲ ನಮ್ಗೆ, ನನ್ಗೆ ಗೊತ್ತಿಲ್ಲ ಸರ್ ವಾಟ್ ಇಸ್ ಪೆನಾಚ್, ನನ್ಗೆ ಗೊತ್ತಿಲ್ಲ. ನೋಡಿ, ಸಮ್ ಆಫ್ ಅವರ್ ಲೀಡರ್ಸ್ ಕ್ಯಾರಿ ದೆಮ್ಸೆಲ್ಸ್. ನೋಡಿ, ನಮ್ಮ ಒಂದಷ್ಟು ನಾಯಕರು ಕ್ಯಾರಿ ದೆಮ್ಸೆಲ್ಸ್ ಅವರು ವಿತ್ ಗ್ರೇಟ್ ಪೆನಾಚ್ ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಗೊತ್ತಿಲ್ಲ ಅಂದ್ರೂ ಲೀಡರ್ಸ್ ಗಳು ನಾಯಕರು ಏನ್ ಕ್ಯಾರಿ ಮಾಡ್ತಾರೆ, ಅವ್ರದೇ ಆದ ರೀತಿಯಾದ ಒಂದು ವಿಭಿನ್ನತೆ, ಒಂದ್ ರೀತಿ ನಾನು ಲೀಡರ್ ಅನ್ನೋದಕ್ಕೆ ಒಂದು ರೀತಿಯಾದ ಡಿಫ್ರೆಂಟ್ ಥಿಂಗ್ಸ್ ಅಂದ್ರೆ ಕಿರೀಟ, ಕಿರೀಟ ಅಥವಾ ದೊಡ್ಡವನು ಅನ್ನೋ ರೀತಿ ಬಿಹೇವ್ ಮಾಡೋದು. ಸೊ ಆತರ ಒಂದು ಅವ್ರದೇ ಆದ ರೀತಿಯಾದ ಒಂದು ಸ್ಟೈಲ್. ನೋಡಿ, ಸ್ಟೈಲ್ ಇಲ್ಲೇ ಇದೆ, ಸ್ಟೈಲ್ ಇಸ್ ದ ರೈಟ್ ಆನ್ಸರ್. ದೇ ಕ್ಯಾರಿ ದೆಮ್ಸೆಲ್ಸ್, ಅವರು ತಮ್ಮದೇ ಆದ ಒಂದು ಸ್ಟೈಲ್ ನ ಕ್ಯಾರಿ ಮಾಡ್ತಾರೆ. ಸ್ನೋಬಿಶ್ನೆಸ್ ಅಂತಂದ್ರೆ ಇದು ಒಂದು ಎಲ್ಲರಿಗಿಂತ ಬುದ್ಧಿವಂತ ನಾನು ಅಂತ, ಕಂಪೇರಿಟಿವ್ಲಿ ಅಂದ್ರೆ ಎಲ್ಲರಿಗಿಂತ ಬುದ್ಧಿವಂತ, ಎಲ್ಲರಿಗಿಂತ ನಾನು ಬುದ್ಧಿವಂತ ಅಂತ ಅಂದ್ರೆ ಕಂಪೇರ್ ಮಾಡಿ ಐ ಆಮ್ ಗ್ರೇಟರ್ ಅನ್ನೋ ರೀತಿ, ಐ ಆಮ್ ಗ್ರೇಟರ್ ಅನ್ನೋ ರೀತಿ. ಸೊ ಇದಲ್ತು ಅಲ್ಲ. ಆರೋಗ್ಯನ್ಸ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಕೋಪ ವಿಸ್ಡಮ್ ಅಂದ್ರೆ ಗೊತ್ತಿದೆ ಬುದ್ಧಿವಂತಿಕೆ ಸಂಬಂಧಪಟ್ಟಂತೆ ಅಲ್ಲ. ಸೊ ಸ್ಟೈಲ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ಈ ರೀತಿ ಸಾಲ್ವ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಇದನ್ನ ಸಾಲ್ವ್ ಮಾಡಿ ನೋಡೋಣ. ಯು ಔಟ್ ಟು ಬಿ ಅವೇರ್ ಆಫ್ ದ ರಾಮಿಫಿಕೇಶನ್ಸ್ ಆಫ್ ಯುವರ್ ಸ್ಪೀಚ್. ಯು ಔಟ್ ಟು ಬಿ ಅವೇರ್, ನಿಮ್ಗೆ ಗೊತ್ತಿರಬೇಕು. ಯು ಶುಡ್ ಅವೇರ್ ಆಫ್ ಯುವರ್ ಸ್ಪೀಚ್ ಡ್ಯಾಶ್ ಸ್ಪೀಚ್ ರಾಮಿಫಿಕೇಶನ್ ಅಂಡರ್ಲೈನ್ ಮಾಡಿದ್ದಾನೆ. ಸಿನಾನಿಮ್ ಹೇಳಿ, ವಾಟ್ ಈಸ್ ದಟ್ ದ ಮೀನಿಂಗ್? ಎಸ್, ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಏನ್ ಮಾತಾಡ್ತಾ ಇದೀಯ ಅನ್ನೋದು ನಿನಗೆ ಗೊತ್ತಿರಬೇಕು. ಅದರ ಹಿಂದೆ ಆಗ್ತಕ್ಕಂತ ಪರಿಣಾಮ ಅಂತ ಅರ್ಥ ಅಲ್ವಾ. ಯು ಔಟ್ ಟು ಬಿ ಅವೇರ್, ನಿನಗೆ ಏನ್ ಮಾಡ್ತಿದ್ಯಾ ಅಂತಕ್ಕಂಥದ್ದು ನಿನಗೆ ಗೊತ್ತಿರಬೇಕು. ಯಾವ್ದು ಅಂದ್ರೆ ಏನ್ ಮಾತಾಡ್ತಿದ್ಯಾ ಅಂತಲ್ಲಿ, ಆಫ್ ಯುವರ್ ಸ್ಪೀಚ್ ನೀನ್ ಮಾತಾಡ್ತಿದ್ಯಲ್ಲ, ಅದರಿಂದ ಆಗ್ತಕ್ಕಂತ ಪರಿಣಾಮ, ಅದ್ ಅಡ್ಡ ಪರಿಣಾಮ ಆಗಿರ್ಲಿ ಅಥವಾ ನಿಮ್ಗೆ ಒಳ್ಳೆ ಪರಿಣಾಮ ಆಗಿರ್ಲಿ. ಸೊ ಪರಿಣಾಮ ಅದರಿಂದ ಆಗ್ತಕ್ಕಂಥದ್ದು. ಸೊ ಯಾವ್ದು ಕರೆಕ್ಟು ಇಲ್ಲಿ? ಮ್ಯಾಟರ್ ಇದೆ ಅಲ್ಲ, ಸ್ಟ್ರೆಂತ್ ಆಗುತ್ತಾ ಪರಿಣಾಮ ಅನ್ನಕ್ಕೆ ಅಲ್ಲ. ಕಾನ್ಸಿಕ್ವೆನ್ಸಸ್, ಎಸ್, ನಾವ್ ಹೇಳ್ತೀವಲ್ಲ ಮಾತಾಡ್ಬೇಕು ಅದಕ್ಕೆ. ಸಿ, ಯು ಶುಡ್ ರೀಡ್, ಯು ಶುಡ್ ವಾಚ್ ಇಂಗ್ಲಿಷ್ ಚಾನೆಲ್ಸ್, ನ್ಯೂಸ್ ಚಾನೆಲ್ಸ್ ಅಥವಾ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್, ಇಂಗ್ಲಿಷ್ ಬುಕ್ಸ್. ಕಾನ್ಸಿಕ್ವೆನ್ಸಸ್ ಈಗ ಸಿಂಪಲ್ ಸರ್, ನಾವು ಮಾತಾಡ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇರ್ತೀವಿ. ನಿಮ್ಗೆ ಗೊತ್ತಿರತ್ತೆ ನೀನು ಏನು ಡಿಸಿಷನ್ ತಗೋತ ಅದ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ಬೇಕಾಗತ್ತೆ ಅಂತ. ಅಂದ್ರೆ ನೀನ್ ಕಳ್ಳ ಆದ್ರೆ ಅದರ ಕಾನ್ಸಿಕ್ವೆನ್ಸಸ್, ನೀನು ಒಳ್ಳೆಯವನಾದ್ರೆ ಅದರ ಕಾನ್ಸಿಕ್ವೆನ್ಸಸ್ ಅಂದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು. ಸೊ ಪರಿಣಾಮ, ಕಾನ್ಸಿಕ್ವೆನ್ಸಸ್ ಇದು ಸಮಾನಾರ್ಥಕಪದ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯು ಶುಡ್ ರೀಡ್, ಈ ತರ ಕೊಟ್ಬಿಟ್ರೆ ಯು ಆರ್ ಲಕ್ಕಿ. ಅಂಡ್ ಈ ತರ ಕೊಟ್ಟಾಗ ನಿಮ್ಗೆ ಯು ಶುಡ್ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ನೀವು ಇದರಿಂದ
ಕಂಪ್ಲೀಟ್ ಮಾರ್ಕ್ಸ್ ತಗೋಬೇಕು ಸ್ನೇಹಿತರೆ. ಓಕೆ, ಈ ತರ ಕೊಟ್ರೆ ಸಿಂಗಲ್ ವರ್ಡ್ ಈ ತರ ಎಷ್ಟೇ ಡಿಫಿಕಲ್ಟಿ ಕೊಟ್ಟಿರಲಿ ಕ್ವಶನ್ಸ್, ಅವನು ಸಿನೋನಿಮ್ಸ್ ಸಮಾನಾರ್ಥಕ ಪದ ಸೆಂಟೆನ್ಸ್ ಕೊಟ್ಟಿದ್ರೆ ದಟ್ ಈಸ್ ವೆರಿ ಈಸಿ, ಅನಲೈಸ್ ಮಾಡಕ್ ಈಸಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡ್ಬೋದು, ಸ್ಮಾರ್ಟ್ ವೇ ಆಫ್ ಥಿಂಕಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು. ಏನಿದೆ, ಈ ಸಿಂಗಿಂಗ್ ಹ್ಯಾಡ್ ಎ ಸೊಫೋರಿಫಿಕ್ ಎಫೆಕ್ಟ್, ಸೊಫೋರಿಫಿಕ್ ಎಫೆಕ್ಟ್ ಆನ್ ದ ಆಡಿಯನ್ಸ್. ಗೊತ್ತಿಲ್ಲ ಏನ್ ಸರ್ ಇದು ವರ್ಡ್ಗಳು ಹಿಂಗಿದೆ, ನಮಗಂತೂ ಗೊತ್ತಿಲ್ಲಪ್ಪ, ಇಂಗ್ಲಿಷ್ ಬರಲ್ಲ ನಂಗೆ. ಏನ್ ಮಾಡಾಗ್ರೆ, ಈ ಸಿಂಗಿಂಗ್ ಹ್ಯಾಡ್ ಎ ಸೊಫೋರಿಫಿಕ್ ಎಫೆಕ್ಟ್ ಆನ್ ದ ಆಡಿಯನ್ಸ್. ಗೊತ್ತಿಲ್ಲ ಈಗ ಆಪ್ಷನ್ಸ್ ಏನಿದೆ, ಸೂತಿಂಗ್, ಪೇನ್ಫುಲ್, ಅಗೋನೈಸಿಂಗ್, ಇಂಡ್ಯೂಸಿಂಗ್ ಡ್ರೋಸಿನೆಸ್. ನೋಡಿ ಸೂತಿಂಗ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೋಬಹುದು, ನಂಗೆ ಗೊತ್ತಾಗ್ಲಿಲ್ಲಪ್ಪ ಈಗ ಇದು ಸೆಂಟೆನ್ಸ್ ಓದೆ ಅರ್ಥ ಆಗಿಲ್ಲ. ಫಸ್ಟ್ ಆಪ್ಷನ್ ಸೂತಿಂಗ್, ಸೂತಿಂಗ್ ಅಂದ್ರೆ ಸೂತ್, ಸೂತ್ ದಿಸ್ ವಿಸ್ಕಿ ಇಸ್ ಸೂತ್, ಸೂತ್ ಅಂದ್ರೆ ಸರಳ, ಒಂಥರ ಸ್ಮೂತ್ ಆಗಿದೆ ಅಂತ, ಸ್ಮೂತ್ ಸರಳ ಸೂತಿಂಗ್ ಮಾತಾಡ್ತಾ ಇರ್ತಾರೆ ನೋಡ್ಬೇಕು ನೀವು. ಅದಕ್ಕೆ ಹೇಳೋದು, ನೀವು ಸುಮ್ನೆ ಟಿವಿ ನೋಡಿ, ಯಾವ್ದೋ ಮೂವಿನಾರ ನೋಡಿ, ಕನ್ನಡ ನೋಡಿ, ಏನೇ ನೋಡಿ, ಇಂಗ್ಲಿಷ್ ನೋಡಿ, ಅಲ್ಲಿ ಏನ್ ಮಾತಾಡ್ತಾ ಯಾವ ಸಿಚುಯೇಷನ್ ಮಾತ್ರ ಸುಮ್ನೆ ಅರ್ಥ ಮಾಡ್ಕೋತಾ ಹೋಗ್ಬೇಕು. ಪೇನ್ಫುಲ್ ಅಗೇನ್ ನೆಗೆಟಿವ್ ಸೆಂಟೆನ್ಸ್, ಅಗನೈಸಿಂಗ್ ಇದು ಕೂಡ ಒಂದು ರೀತಿ ನೋವು ಕೊಡ್ತಕ್ಕಂಥ ಬೇರೆ ರೀತಿ ಒಂಥರ, ಇದು ನೆಗೆಟಿವ್ ಸೆಂಟೆನ್ಸ್ ಗಳೇ. ಸೊ ಇಲ್ಲಿ ಇಂಡ್ಯೂಸಿಂಗ್ ಡ್ರೌಸಿನೆಸ್ ಇದೆಯಲ್ಲ, ಡ್ರೌಸಿನೆಸ್ ಅಂದ್ರೆ ನಿದ್ದೆ. ಇಲ್ಲಿ ಏನ್ ಹೇಳ್ತಾ ಇದೆ, ಸಿಂಗಿಂಗ್ ಆಡ್ ಎ ಸೊಫೋರಿಫಿಕ್ ಎಫೆಕ್ಟ್ ಆನ್ ದ ಆಡಿಯನ್ಸ್. ಆಡಿಯನ್ಸ್ ಗೆ ನಿಮ್ಮ ಹಾಡು ಆಡಿಯನ್ಸ್ ಗೆ ಏನಾದ್ರೆ ಎಫೆಕ್ಟ್ ಆಗಬೇಕು, ಐದರ್ ಪಾಸಿಟಿವ್ ಆಗಿರ್ಬೇಕು ಇಲ್ಲ ನೆಗೆಟಿವ್ ಆಗಿರ್ಬೇಕು. ಪೇನ್ಫುಲ್ ಅಥವಾ ಸೂತಿಂಗ್ ಇದೆಲ್ಲ ಅಲ್ಲ, ಡ್ರೌಸಿನೆಸ್ ಅಂದ್ರೆ ಹಾರ್ಟ್ ಕೇಳಿದ್ರೆ ನಿನಗೆ ನೋವಾಗುತ್ತಾ ಇಲ್ಲ, ನಿದ್ದೆ ಬರಬಹುದು, ಚೆನ್ನಾಗಿದ್ರೆ ಎಂಜಾಯ್ ಮಾಡಬಹುದು, ಇಲ್ಲಿ ಎಂಜಾಯ್ ಅಂತ ಯಾವ್ದಾದ್ರು ಇದೆಯಾ ಇಲ್ಲ. ಓಕೆ, ಸಮಾನಾರ್ಥಕ ಪದ ನಾನು ಹೇಳ್ತಾ ಇರೋದು, ಐದರ ಪಾಸಿಟಿವ್ ಇರಬೇಕು ಅಥವಾ ನೆಗೆಟಿವ್ ಇರಬೇಕು ಸರ್, ಇದ್ರ ಮೀನಿಂಗ್ ಅಲ್ವಾ. ಸಿಂಗ್ ಹಾಡ್ ಕೇಳ್ತಾ ಇದ್ರೆ, ಅವನ ಹಾಡ್ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ಒಳ್ಳೆ ಮಜಾ ಬರ್ತದೆ ಅಥವಾ ಒಳ್ಳೆ ನಿದ್ದೆನೂ ಬರುತ್ತೆ, ನಿದ್ದೆ ಬರೋ ಹಾಡುಗಳು ಇವೆ, ನಿದ್ದೆಗೋಸ್ಕರ ಹಾಡ್ ಕೇಳ್ತೀವಿ. ಇಲ್ಲಿ ಡ್ರೌಸಿನೆಸ್, ಡ್ರೌಸಿನೆಸ್ ಅಂತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಇಟ್ ವಾಸ್ ಸಜೆಸ್ಟೆಡ್ ದಟ್ ರೆಸಿಡೆಂಟ್ಸ್ ಇನ್ ದ ವಿಸಿನಿಟಿ ಶುಡ್ ಎಸ್ಯೂಮೇಟ್ ಡ್ಯೂರಿಂಗ್ ದ ಫೆಸ್ಟಿವಲ್. ಇಟ್ ವಾಸ್ ಸಜೆಸ್ಟೆಡ್ ದಟ್ ರೆಸಿಡೆಂಟ್ಸ್ ಇನ್ ದ ವಿಸಿನಿಟಿ ಶುಡ್ ಎಸ್ಯೂಮೇಟ್ ಡ್ಯೂರಿಂಗ್ ದ ಫೆಸ್ಟಿವಲ್. ಹೇಳ್ತೀರಾ, ಚ್ಯೂ ಚ್ಯೂ ಅಂತಿದೆ ನೋಡಿ, ಇಷ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಚ್ಯೂ ಅಂದ್ರೆ ಚ್ಯೂಯಿಂಗ್ ಗಮ್. ಇಟ್ ವಾಸ್ ಸಜೆಸ್ಟೆಡ್ ದಟ್ ರೆಸಿಡೆಂಟ್ಸ್ ಇನ್ ದ ವಿಸಿನಿಟಿ ಶುಡ್ ಎಸ್ಯೂ ಮೀಟ್ ಡ್ಯೂರಿಂಗ್ ದ ಫೆಸ್ಟಿವಲ್. ಚ್ಯೂ ಚ್ಯೂ ಅಂದ್ರೆ ಚ್ಯೂ ಅಂದ್ರೆ ಅಗಿಯೋದು, ಈ ಎಸ್ ಚ್ಯೂ ಅಂತಿದೆ ಅಂದ್ರೆ ನೆಗೆಟಿವ್ ಇರಬೇಕು ಅಂತ ಅನ್ಕೋಬೇಕು ನೀವು. ಅಂದ್ರೆ ಏನಿದೆ, ಇಟ್ ವಾಸ್ ಸಜೆಸ್ಟೆಡ್ ದಟ್ ಅಲ್ಲಿರ್ತಕ್ಕಂತ ಜನರು ರೆಸಿಡೆಂಟ್ಸ್, ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು, ನಿಮ್ಮ ಒಂದು ಕಾಲೋನಿ ಇರ್ತಕ್ಕಂಥವ್ರು ರೆಸಿಡೆಂಟ್ಸ್, ದ ವಿಸಿನಿಟಿ ಶುಡ್ ಎಸ್ಯೂ ಮೀಟ್ ಡ್ಯೂರಿಂಗ್ ದ ಫೆಸ್ಟಿವಲ್. ನೋಡಿ, ಮೀಟ್ ಅಂದ್ರೆ ಮಾಂಸ, ಫೆಸ್ಟಿವಲ್ಸ್ ಅಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ಹಬ್ಬದಲ್ಲಿ ಮಾಂಸ ಮಾಡ್ತಾರ, ಮೋಸ್ಟ್ ಆಫ್ ದ ಫೆಸ್ಟಿವಲ್ ಮಾಂಸ ಮಾಡಲ್ಲ. ಸೊ ಮಾಂಸ ತಿನ್ನಬೇಡ ಅನ್ನೋ ರೀತಿ ಹೇಳ್ತಾ ಇದಾರೆ, ನೋಡಿದ್ರೆ ಬೇಡ ಅನ್ನೋ ರೀತಿ ಹೇಳ್ತಾ ಇದಾರೆ. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಟ್ ಅಂತಿದೆ, ಬೇಡ ಅಂತ ಕೂಡ ಇದು ಟಿಕ್ ಹಾಕಿದ್ರೆ ರಾಂಗ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ ಬೇಡ ಅಂತ ಹೇಳ್ತಾ ಇಲ್ಲ, ಇಲ್ಲಿ ತಿನ್ನಬೇಡಿ ಅಂತ. ನಿನ್ ಬೇಕಾದ್ರೆ ತಿನ್ಕೋಬಹುದು, ರೆಸಿಡೆಂಟ್ಸ್ ಅಕ್ಕಪಕ್ಕದವರು ಯಾವಾಗ್ಲೂ ಮಾಂಸ ತಿನ್ನಬೇಡಿ ಅಂತ ಹೇಳ್ತಾರೆ. ನೀವು ತಿಂತೀನಿ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ, ಇಲ್ಲಿ ರಿಜೆಕ್ಟ್ ಮಾಡು ಅಂತ ಹೇಳ್ತಾರೆ ಅಂತಲ್ಲ. ಅಲ್ಲಿ ಅಕ್ಸೆಪ್ಟ್ ಅಕ್ಸೆಪ್ಟ್ ಅಂತೂ ಅಲ್ವೇ ಅಲ್ಲ, ಯಾಕಂದ್ರೆ ಇಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ. ಸರ್ವ್ ಅಂದ್ರೆ ಸೇವೆ, ಇದು ಸೇವೆ ಅಲ್ವಾ, ಸರ್ವ್ ಮಾಡೋದು ಸೇವೆ, ಸೇವೆಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಅಬ್ಸ್ಟೈನ್ ಫ್ರಮ್ ಇಸ್ ದ ರೈಟ್ ಆನ್ಸರ್. ಎಸ್ಚ್ಯೂಗೆ ಸಮಾನಾರ್ಥಕ ಪದ ಅಬ್ಸ್ಟೈನ್ ಫ್ರಮ್ ಆಗತ್ತೆ ಅಂತಂದ್ರೆ ಏನರ್ಥ, ಇಲ್ಲಿ ನೀವ್ ಯಾವಾಗ್ಲೂ ಈ ತರ ಸೆಂಟೆನ್ಸ್ ಇದ್ದಾಗ ಸೆಂಟೆನ್ಸ್ ಏನ್ ಮೀನಿಂಗ್ ಕೊಡ್ತಾ ಇದೆ ಈ ಒಂದು ಅಂಡರ್ಲೈನ್ ವರ್ಡ್, ಆ ಮೀನಿಂಗ್ ಇರ್ತಕ್ಕಂಥ ವರ್ಡ್ನ ಎತ್ಕೋಬೇಕು ನೀವು. ಅಬ್ಸ್ಟೈನ್ ಫ್ರಮ್ ಅಂದ್ರೆ ಅದರಿಂದ ದೂರವಿರು ಅಂತ, ಅದರಿಂದ ದೂರ ಅಂದ್ರೆ ಮಾಂಸದಿಂದ ದೂರವಿರಿ ಅನ್ನೋ ರೀತಿ, ಬೇಡ ಅಂತ ಎಕ್ಸಾಕ್ಟ್ಲಿ ಅಲ್ಲ, ಮಾಂಸದಿಂದ ದೂರವಿರಿ. ಅರ್ಥ ಆಗ್ತಿದೆಯಲ್ಲ, ಸೊ ರಿಜೆಕ್ಟ್ ಯಾಕಾಗಲ್ಲ, ಇದ್ಯಾಕಾಗತ್ತೆ ಅಂತ. ಎಸ್, ವೆರಿ ಗುಡ್. ಫೈನ್, ಸೊ ನೆಕ್ಸ್ಟ್ ಬರ್ತೇನೆ. ಫಾರ್ ಕ್ವಶನ್ಸ್ 1-5 ರೀಡ್ ದ ಸೆಂಟೆನ್ಸ್ ಗಿವನ್ ಬಿಲೋ, ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಅಂಡ್ ಮಾರ್ಕ್ ಇಟ್ ಇನ್ ಯುವರ್ ಆನ್ಸರ್ ಶೀಟ್. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾನೆ, ಅವನ್ ಕ್ವಶನ್ ಕೇಳಿದ್ದಾನೆ ಇಲ್ಲಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗು. ಏನಿದೆ ನೋಡೋಣ ಬಂದು. ದ ಫಾದರ್ ಸೆಡ್, ಮೈ ಸನ್ ಈಸ್ ಗಿಫ್ಟೆಡ್ ವಿತ್ ರಿಮಾರ್ಕೇಬಲ್ ಇಮ್ಯಾಜಿನೇಷನ್ ಅಂಡ್ ಹಿಸ್ ರೈಟಿಂಗ್ ರಿವೀಲ್ಸ್ ದಟ್ ಹಿ ಹ್ಯಾಸ್ ಆನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್.
ಹೇಳ್ತೀರಾ? ದ ಫಾದರ್ ಸೆಡ್ ಮೈ ಸನ್ ಇಸ್ ಗಿಫ್ಟೆಡ್ ವಿತ್ ರಿಮಾರ್ಕೆಬಲ್ ಇಮ್ಯಾಜಿನೇಷನ್ ಅಂಡ್ ಇಸ್ ರೈಟಿಂಗ್ ರಿವೀಲ್ಸ್ ದಟ್ ಹಿ ವಾಸ್ ಅನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್. ವಾಟ್ ಡಸ್ ಅಂಡರ್ಲೈನ್ ವರ್ಡ್ ಪಾರ್ಟ್ ಆಫ್ ದ ಮೀನಿಂಗ್, ಅಂಡರ್ಲೈನ್ ಮಾಡಿರ್ತಕ್ಕಂಥ ಮೀನಿಂಗ್ ಏನು ಅಂತ ಕೇಳಿದ್ದಾನೆ. ಅಂದ್ರೆ ಐಡಿಯಾಮ್ ಅದು ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಅಂಡರ್ಲೈನ್ ವರ್ಡ್ ಅಲ್ಲಿ ಕೊಟ್ಬಿಟ್ಟು ಸಿಂಗಲ್ ವರ್ಡ್ ಹೇಳಿ ಅದು ಮೀನಿಂಗ್ ಏನ್ ಹೇಳಿತ್ತು, ಐಡಿಯಾಮ್ ಅಥವಾ ಸಿನಾನಿಮ್ ಫ್ರೇಸಸ್ ಏನ್ ಬೇಕಾದ್ರೆ ಕರೀರಿ ನೀವು. ಏನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ ಅಂದ್ರೆ ಇಲ್ಲಿ ನೋಡಿ, ನಮ್ಮ ತಂದೆ ಹೇಳ್ತಾ ಇದ್ರು ನನ್ನ ಮಗನಿಗೆ ಎಂತ ಇಮ್ಯಾಜಿನೇಷನ್ ಇದೆ, ಅವನು ಬರೆದಿರ್ತಕ್ಕಂಥ ನೋಡ್ತಾ ಇದ್ರೆ ಅವನ ಬುದ್ಧಿವಂತಿಕೆ ದೊಡ್ಡವ್ರದ್ದು ಚಿಕ್ಕ ವಯಸ್ಸಲ್ಲೇ ಬಂದಿದೆ ಅನ್ನೋ ರೀತಿ. ಅಂಡ್ ಓಲ್ಡ್ ಹೆಡ್ ಅಂಡ್ ಯಂಗ್ ಶೋಲ್ಡರ್ ಅಂದ್ರೆ ಯುವಕನ ಒಂದು ಭುಜದ ಮೇಲೆ ದೊಡ್ಡವರ ತಲೆ ಅಂತ ಅನ್ಕೊಂಡ್ಬಿಟ್ಬೇಡಿ ಇಲ್ಲಿ. ಅರ್ಥ ಒಳ ಅರ್ಥ ಏನು, ಐಡಿಯೋಮ್ ಅಂದ್ರೇನು, ಐಡಿಯೋಮ್ ಅಂದ್ರೆ ನುಡಿಗಟ್ಟು, ನುಡಿಗಟ್ಟು ಅಂದ್ರೆ ಅರ್ಥ ಏನು, ಬುದ್ಧಿವಂತಿಕೆ, ಚಿಕ್ಕ ವಯಸ್ಸಲ್ಲಿ ದೊಡ್ಡ ಬುದ್ಧಿವಂತಿಕೆ ಅಂತ ಅರ್ಥ ಇದು. ಸೊ ಹಾಗಾದ್ರೆ ಅಂತ ವರ್ಡ್ ಮೀನಿಂಗ್ ಕೊಡ್ತಕ್ಕಂಥದ್ದು ಯಾವುದು, ಹ್ಯಾವಿಂಗ್ ಓಲ್ಡ್ ಹೆಡ್ ಅಂಡ್ ಯಂಗ್ ಬಾಡಿ, ಹಳೆ ತಲೆ ಇದೆಯಾ ಬಾಡಿ ಮೇಲೆ, ಹೊಸ ಬಾಡಿ ಮೇಲೆ ಅಂತ ಕೇಳಿದ್ದಾನೆ. ಅಲ್ಲ ನೋಡಿ, ಅದನ್ ಮೀನಿಂಗ್ ಇಲ್ಲಿ ಏನಿದೆ ಅದನ್ನೇ ಬರ್ದ್ಬಿಡೋದಲ್ಲ, ಒಳ ಅರ್ಥ ನುಡಿಗಟ್ಟು, ನುಡಿಗಟ್ಟು. ಓಕೆ, ಟು ಮಚ್ ವೈಸರ್ ದೆನ್ ಒನ್ಸ್ ಏಜ್, ಯಸ್ ಟು ಬಿ ಮಚ್ ವೈಸರ್ ದೆನ್ ಒನ್ಸ್ ಏಜ್ ಅಂದ್ರೆ ಅವನ ವಯಸ್ಸಕ್ಕಿಂತ ಹೆಚ್ಚು ವೈಸ್ ಅಂತಂದ್ರೆ ಬುದ್ಧಿವಂತಿಕೆ, ಹೆಚ್ಚು ಬುದ್ಧಿವಂತಿಕೆ ಇದೆ ಅಂತ. ಸೊ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್. ಇದೇನಿದೆ, ಟು ಥಿಂಕ್ ಮೋರ್ ಅಂಡ್ ಡೂ ಲೆಸ್, ಅಲ್ಲ ಜಾಸ್ತಿ ಥಿಂಕ್ ಮಾಡೋ ಅಥವಾ ಕಮ್ಮಿ ಮಾಡುವಂತಲ್ಲ. ಟು ಬಿ ಎಂಗ್ರೋಸ್ಡ್ ಇನ್ ದ ಪೋಯೆಟ್ರಿ, ಅಲ್ಲ. ಸೊ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್. ನುಡಿಗಟ್ಟು ಅಂತ ಕರಿತೀವಿ ಐಡಿಯಾಮ್ ಅಂತ. ಈಗ ಇದನ್ನ ಆನ್ಸರ್ ಮಾಡಿ ನೋಡೋಣ. ಬಿಫೋರ್ ದ ಗೇಮ್ ಸ್ಟಾರ್ಟೆಡ್ ಕೋಚ್ ಟೋಲ್ಡ್ ದ ಪ್ಲೇಯರ್ಸ್ ಟು ಗರ್ಡ್ ಅಪ್ ದೇರ್ ಲಯನ್ಸ್ ಫಾರ್ ದ ಕಂಟೆಸ್ಟ್ ಅಹೆಡ್. ಲಯನ್ಸ್ ಅಲ್ಲ ಇದು, ಲಯನ್ಸ್ ಅದು. ಓಕೆ, ಬೈ ಅಂಡರ್ಲೈನ್ ಪಾರ್ಟ್ ವಾಟ್ ಡಿಡ್ ಹಿ ಮೀನ್ ಅಂತ. ಏನ್ ಹೇಳ್ತಾ ಇದ್ದಾನೆ ಈ ಒಂದು ಸೆಂಟೆನ್ಸ್ ಅಲ್ಲಿ, ಅಂಡರ್ಲೈನ್ ಪಾರ್ಟ್ ಅಲ್ಲಿ ಏನ್ ಮೀನಿಂಗ್ ಇದು ಅಂತ. ಗರ್ಡ್ ಅಪ್ ದೇರ್ ಲಯನ್ಸ್ ಅಂತಂದ್ರೆ ಏನರ್ಥ ಅಂದ್ರೆ ಸೊಂಟನ ಎತ್ತು ಕಟ್ಟಿ ಅಂತ ಅರ್ಥ. ಸೊಂಟ ಗರ್ಡ್ ಅಪ್ ಇದು ಲಯನ್ಸ್ ಅಂದ್ರೆ ಸೊಂಟ, ಸೊಂಟನ ಎತ್ತಿಕಟ್ಟಿ, ಎತ್ತಿಕಟ್ಟಿ ಅಂದ್ರೆ ಅರ್ಥ ಏನು, ಬಿ ರೆಡಿ ಅಂತ. ಇಲ್ಲಿ ಏನಿದೆ, ಬಿಫೋರ್ ದ ಗೇಮ್ ಸ್ಟಾರ್ಟೆಡ್, ಗೇಮ್ ಸ್ಟಾರ್ಟ್ಕಿಂತ ಮುಂಚೆ ಕೋಚ್ ಹೇಳ್ದ ಎಸ್ ಗೆಟ್ ರೆಡಿ ಅಂತ, ಸೊಂಟ ಎತ್ ಕಟ್ಕೊಂಡು ನಿಂತ್ಕೊಳ್ಳಿ ಅಂತ. ಗೆಟ್ ರೆಡಿ, ಬಿ ರೆಡಿ, ಗೆಟ್ ರೆಡಿ, ಎಲ್ಲಿಗೆ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಆ ಮೀನಿಂಗು ಈ ಅಂಡರ್ಲೈನ್ ವರ್ಡ್ ಲೈನ್ ಇದೆಯಲ್ಲ ಸ್ನೇಹಿತರೆ, ಇದಕ್ಕೆ ಮೀನಿಂಗ್ ಯಾವ್ದೈತಿದೆ, ಇಟ್ ಈಸ್ ಎಸೆನ್ಷಿಯಲ್ ಟು ವಿನ್ ಅಂದ್ರೆ ಗೆಲ್ಲೇಬೇಕು ಅಂತ ಹೇಳ್ತಾ ಇದ್ದಾನ. ಅಲ್ಲ ಅಲ್ಲ, ಗೇಮ್ ಇಸ್ ಇಂಪಾರ್ಟೆಂಟ್ ನಾಟ್ ವಿಕ್ಟರಿ ಆರ್ ಡಿಫಿಟ್. ಗೇಮ್ ಇಂಪಾರ್ಟೆಂಟ್ ಇಲ್ಲಿ, ಸೋಲೋದು ಗೆಲ್ಲೋದಲ್ಲ ಅಂತ ಹೇಳ್ತಾ ಇದ್ದಾನ. ಅಲ್ಲ, ಯು ಶುಡ್ ನಾಟ್ ಲೂಸ್ ಹೋಪ್ ಅಂತ ಹೇಳ್ತಾನ. ಅಲ್ಲ, ಪ್ರಿಪೇರ್ ಯುವರ್ ಸೆಲ್ಫ್ ಮೆಂಟಲಿ ಫಾರ್ ದ ಕಂಟೆಸ್ಟ್. ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್. ಸೊಂಟ ಎತ್ ಕಟ್ಟಿ, ಬಿ ರೆಡಿ, ಗೆಟ್ ರೆಡಿ ಅಂತ ಅರ್ಥ ಏನು, ಮೆಂಟಲಿ ಪ್ರಿಪೇರ್ ಆಗಿ ಕಂಟೆಸ್ಟ್ ಮಾಡಕ್ಕೆ ಗೇಮ್ನ ಅಂತ ಅರ್ಥ. ನೋಡಿದ್ರ, ಸೊ ಕಂಪ್ಲೀಟ್ ಸೆಂಟೆನ್ಸ್ ಹೋದಾಗ ಈ ಅಂಡರ್ಲೈನ್ ವರ್ಡ್ ಇಲ್ಲಿ ನಿಮ್ಗೆ ಸಮಾನಾರ್ಥಕವಾದ ಕೇಳ್ತಲ್ಲ, ಇದರ ನುಡಿಗಟ್ಟು, ಐಡಿಯಾಮ್ಸ್ ಕೇಳ್ತಾರ, ನುಡಿಗಟ್ಟು, ಐಡಿಯಾಮ್ಸ್ ಅಂಡ್ ಫ್ರೇಸಸ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇನ್ ಲಾಸ್ ಏಂಜಲ್ಸ್ ವೇಟರ್ಸ್ ಟ್ರೈಯಿಂಗ್ ಟು ಬಿಕಮ್ ಫೇಮಸ್ ಆಕ್ಟರ್ಸ್ ಆರ್ ಎ ಡೈಮ್ ಎ ಡಜನ್. ವಾಟ್ ಡಸ್ ದ ಅಂಡರ್ಲೈನ್ ಪಾರ್ಟ್ ಅಗೇನ್, ಇಲ್ಲಿ ಅಂಡರ್ಲೈನ್ ಪಾರ್ಟ್ ಮೀನಿಂಗ್ ಏನು ಅಂತ ಅಂದ್ರೆ ಐಡಿಯಾಮ್ ನುಡಿಗಟ್ಟರು ಒಳ ಅರ್ಥ. ಎ ಡೈಮ್ ಎ ಡಜನ್ ಅಂತಿದೆ ಅಂದ್ರೆ ತುಂಬಾ ಜನ, ಒಂದು ಡಜನ್ ಜನ ಸಿಗ್ತಾರೆ ಅಂತ. ಒಂದು ಡಜನ್ ಜನ, ಒಂದು ಡಜನ್ ಜನ ಸಿಗ್ತಾರೆ ಅಂತ, ಡೈಮ್ ಎ ಡಜನ್ ಇದ್ದಾರೆ ಅಂತ. ಇಲ್ಲಿ ಏನ್ ಹೇಳ್ತಿದೆ, ಇನ್ ಲಾಸ್ ಏಂಜಲ್ಸ್ ವೈಟರ್ಸ್ ಟ್ರೈಯಿಂಗ್ ಟು ಬಿಕಮ್ ಫೇಮಸ್ ಆಕ್ಟರ್ಸ್ ಅಂದ್ರೆ ಮಾಣಿಗಳು ಅಥವಾ ವೈಟ್ ಮಾಡ್ತಾ ಇರೋರು ಅಥವಾ ಮಾಣಿಗಳು ಲಾಸ್ ಏಂಜಲ್ಸ್ ಅಲ್ಲಿ ಆಕ್ಟರ್ಸ್ ಆಗ್ಬೇಕು ಅಂತ ತುಂಬಾ ಜನ ಇದ್ದಾರೆ ಅಂತ ಅರ್ಥ. ತುಂಬಾ ಜನ, ಎ ಡೈಮ್ ಎ ಡಜನ್ ಅಂದ್ರೆ ಕಾಮನ್, ಇವರು ತುಂಬಾ ಜನ ಸಿಗ್ತಾರಲ್ಲಿ, ಕಾಮನ್ ಕಾಮನ್ ವೆರಿ ಕಾಸ್ಟ್ಲಿನ ಅಲ್ಲ, ಮೋಸ್ಟ್ ಅನ್ಅವೈಲಬಲ್ ವೆನ್ ರಿಕ್ವೈರ್ಡ್, ಸಿಗದೇ ಇಲ್ಲ ಯಾವ ಬೇಕು ಅಂತಂದ್ರನ ಅಲ್ಲ. ಸೊ ಅಬಾಂಡೆಂಟ್ ಆರ್ ಕಾಮನ್ ಹ್ಯಾಸ್ ಹೋಲ್ಡ್ ಲಿಟಲ್ ಆರ್ ನೋ ವ್ಯಾಲ್ಯೂ. ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಸೊ ಅಬಾಂಡೆಂಟ್ ಆರ್ ಕಾಮನ್ ಹ್ಯಾಸ್ ಟು ಹೋಲ್ಡ್ ಲಿಟಲ್ ಆರ್ ನೋ ವ್ಯಾಲ್ಯೂ. ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಅಲ್ವಾ, ನಾ ಹೇಳಿದ್ನಲ್ಲ ಕಾಮನ್ ಅಬಾಂಡೆಂಟ್, ತುಂಬಾ ಜನ ಸಿಗ್ತಾರೆ, ಅಬಾಂಡೆಂಟ್ ಅಂದ್ರೆ ಜಾಸ್ತಿ, ಒಂದು ಡಜನ್ ಜನ ಸಿಗ್ತಾರೆ ಅಂತವ್ರು. ಟು ಹೋಲ್ಡ್ ಲಿಟಲ್ ಆರ್ ನೋ ವ್ಯಾಲ್ಯೂ ಅಂತ, ಒಂದು ಡಜನ್ ಜನ ಇದ್ದಾಗ ಅವ್ರಿಗೆ ವ್ಯಾಲ್ಯೂ ಇರುತ್ತಾ, ತುಂಬಾ ಜನ ಇದ್ರೆ ವ್ಯಾಲ್ಯೂ ಇರುತ್ತಾ, ಒಂದು ಕೆಲ್ಸಕ್ಕೆ ತುಂಬಾ ಜನ ಇದ್ರೆ ಅವ್ರಿಗೆ ವ್ಯಾಲ್ಯೂ ಇರುತ್ತಾ, ಇಲ್ಲ. ಅದೇ ಮೀನಿಂಗ್ ಹೇಳ್ತಾ ಇರ್ತಕ್ಕಂಥದ್ದು. ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ. ಸೊ ಯು ಶುಡ್ ಸಾಲ್ವ್ ಲೈಕ್ ದಿಸ್ ಸ್ನೇಹಿತರೆ. ಈಗ ನೋಡಿ, ಇದನ್ನ ಆನ್ಸರ್ ಮಾಡಿ ನೋಡ. ಐ ವಿಲ್ ಗಿವ್ ಸಮ್ ಟೈಮ್ಸ್. ವೆನ್ ಹರೀಶ್ ಪೇರೆಂಟ್ಸ್ ಸ್ಟಾಪ್ಡ್ ಗಿವಿಂಗ್ ಹಿಮ್ ಮನಿ ಟು ಪೇ ಇಸ್ ಬಿಲ್ಸ್ ಎ
ಅಂಡ್ ಟೋಲ್ಡ್ ಹಿಮ್ ಟು ಗೆಟ್ ಎ ಜಾಬ್ ಇಟ್ ವಾಸ್ ಎ ಬಿಟ್ಟರ್ ಪಿಲ್ ಫಾರ್ ಹಿಮ್ ಟು ಸ್ವಾಲೋ. ಅಂಡರ್ಲೈನ್ ಮೀನಿಂಗ್ ಏನು? ವೆಲ್ ನೋಡಿ, ಎಲ್ಲಾ ಟೈಪ್ ಆಫ್ ಕ್ವಶನ್ಸ್ ಪಿ ಡಿ ಓ ವಿ ಎ ಹೋಗೋಗುತ್ತೆ ಗ್ರೂಪ್ ಸಿ, ಎನಿ ಗ್ರೂಪ್ ಸಿ ಎಕ್ಸಾಮ್. ಎಸ್, ಫಟಾಫಟ ಅಂತ ಆನ್ಸರ್ ಮಾಡಿ. What does the underlined part mean? ಇಲ್ಲೇನಿದೆ, ಬಿಟ್ಟರ್ ಪಿಲ್ ಫಾರ್ ಹಿಮ್ ಟು ಸಾಲೋ ಅಂದ್ರೆ ಕೈಯಾದ ಮಾತ್ರ, ಪಿಲ್ ಅಂದ್ರೆ ಪಿಲ್ಸ್ ಅಂದ್ರೆ ಮಾತ್ರ ಟ್ಯಾಬ್ಲೆಟ್ಸ್. ಫಸ್ಟ್ ಓದಿ, ವೆನ್ ಹರೀಶ್ ಪೇರೆಂಟ್ಸ್ ಸ್ಟಾಪ್ ಗಿವಿಂಗ್ ಹಿಮ್ ಮನಿ, ಅವನ್ ಮನೆಗೆ ಹರೀಶ್ಗೆ ಮನಿ ಕೊಡ್ತಾರೆ, ಸ್ಟಾಪ್ ಮಾಡ್ಬಿಟ್ರು ಸರ್. ಯಾಕೆ? ಅವನ ಖರ್ಚುಗಳಿಗೆ ಅವ್ರ ಪೇರೆಂಟ್ಸ್ ಅವನ್ ಹೇಳೋದು, ನೀನ್ ದುಡ್ಕೊ ನೀನ್ ತಿನ್ಬೇಕು ಅಂತ. ಇದನ್ ಕೇಳ್ಬಿಟ್ಟು ನಿನ್ ಜಾಬ್ ತಗೋ, ನೀನ್ ದುಡಿ ಅಂತ. ಇದನ್ ಕೇಳಿ ಅವನ್ಗೆ ಒಂಥರ ನುಂಗಲಾರದ ತುತ್ತಾಯ್ತು, ಕೈಯಾದ ಮಾತ್ರ ನುಂಗ್ದಂಗಾಯ್ತು. ನುಂಗಲಾರದ ತುತ್ತು ಅಂತೀವಲ್ಲ ಆ ಒಂದು ಮಾತುಗಳನ್ನ ಕೇಳಿ. ಸೊ ಆ ಮೀನಿಂಗ್ ಕೊಡ್ತಾ ಇರೋದು. ಸೊ ಯಾವ್ದದು? ಹಿ ವಾಸ್ ನಾಟ್ ವೆಲ್ ಬಟ್ ಡಿಡಂಟ್ ವಾಂಟ್ ಮೆಡಿಸನ್. ಮೆಡಿಸನ್ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ, ಅಲ್ಲ ಡೈರೆಕ್ಟ್ ಮೀನಿಂಗ್ ಕೇಳ್ತಾರೆ ಇಲ್ಲಿ ನುಡಿಗಟ್ಟು. ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಡರ್ಲೈನ್ ಪಾರ್ಟ್? ಹಿ ವಾಸ್ ವೆರಿ ಇಮ್ಯಾಜಿನೇಟಿವ್? ಅಲ್ಲ. ಹಿ ವಾಸ್ ಆನ್ ಅನ್ವಾಂಟೆಡ್ ಅಂಡ್ ಅನ್ಪ್ಲೆಸೆಂಟ್ ಸಿಚುಯೇಷನ್ ವಿಚ್ ಹಿ ವಾಸ್ ಫೋರ್ಸ್ ಟು ಅಕ್ಸೆಪ್ಟ್. ಎಸ್ ಸರ್, ಇದಕ್ಕಿದ್ದಂಗೆ ದುಡ್ಡು ಕೊಡ್ತಾರೆ, ಪಾಕೆಟ್ ಮನಿ ಕೊಡ್ತಾ ನಿಲ್ಸ್ಬಿಟ್ಟು ನೀನು ದುಡ್ಕೊಂಡು ನೀನ್ ಜಾಬ್ ಮಾಡ್ಕೊಂಡು ನೀನ್ ತಿನ್ಬೇಕು ಅನ್ನೋದು ಅವನ್ಗೆ ಅನ್ಎಕ್ಸೆಪ್ಟಬಲ್. ಅದೇ ನುಂಗಲಾರದ ತುತ್ತು, ಕೈಯಾದ ಮಾತ್ರ ಆದಂಗ ಆಗೋಯ್ತು. ಈ ಕಡೆ ತಗೊಳಕ್ಕೂ ಆಗಲ್ಲ, ಕಡೆ ಬಿಡಂಗೂ ಆಗಲ್ಲ ಅನ್ನೋ ರೀತಿ. ಇಲ್ಲೇನಿದೆ ನಾಲ್ಕನೇದು, ಹಿ ಟುಕ್ ಕಂಟ್ರೋಲ್ ಆಫ್ ಈ ಸಿಚುಯೇಷನ್. ಅಲ್ಲ, ಆಪ್ಷನ್ ಫೋರ್ ತ್ರೀ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗ್ ಬರ್ತವೆ ಕ್ವಶನ್ ಸ್ನೇಹಿತರೆ. ನನ್ ಪ್ರತಿ ಒಂದು ವಿಡಿಯೋಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್, ಗ್ರೂಪ್ ಸಿ ಕೆ ಪಿ ಎಸ್ ಸಿ ಯ ಪ್ಯಾಟರ್ನ್ಸ್ ನಾನು ತಗೊಂಡ್ಬರ್ತಾ ಇದ್ದೀನಿ. ಯಾವುದೇ ಪ್ಯಾಟರ್ನ್, ಯಾವುದೇ ಈ ರೀತಿ ಕ್ವಶನ್ಸ್ ನಿಮಗ್ ಬರ್ಬೋದು ಎಕ್ಸಾಮ್ ಅಲ್ಲಿ. ನಿಮ್ಗೆ ಎಲ್ಲೂ ಪೇಯ್ಡ್ ಕೋರ್ಸ್ ಅಲ್ಲಿ ಇವೆಲ್ಲ ನಿಮ್ಗೆ ಯಾರು ಮಾಡಲ್ಲ ನಿಮ್ಗೆ. ಅಥವಾ ನೀವು ಹೋಗಿ ಯಾವುದೇ ಒಂದು ಇದ್ರಲ್ಲಿ ತಗೊಂಡ್ರು, ಯಾವ್ದು 100,000 ಕ್ವಶನ್ಸ್ ನಿಮ್ಗೆ ಪೇಪರ್ ಒನ್ ಪೇಪರ್ ಟು ಅಂತ ಕೊಟ್ರು ನಿಮ್ಗೆ ಈ ಪ್ಯಾಟರ್ನ್ಸ್, ಎಲ್ಲಾ ಪ್ಯಾಟರ್ನ್ಸ್ ಕವರ್ ಮಾಡಿರಲ್ಲ. ಓಕೆ ಬನ್ನಿ. ಐ ಥಿಂಕ್ ಐ ಬಿಟ್ ಆಫ್ ಮೋರ್ ದನ್ ಐ ಕುಡ್ ಚೂ ವೆನ್ ಐ ಅಗ್ರಿ ಟು ಪ್ರಿಪೇರ್ ಫುಡ್ ಫಾರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್. ವಾಟ್ ಇಸ್ ದ ಅಂಡರ್ಲೈನ್ ಪಾರ್ಟ್ ಆಫ್ ದ ಮೀನಿಂಗ್? ಅಗೇನ್ ಅಂಡರ್ಲೈನ್ ಪಾರ್ಟ್ ಮೀನಿಂಗ್ ಹೇಳಿ ಏನಿದೆ ಇಲ್ಲಿ. ಐ ಥಿಂಕ್ ಐ ಬಿಟ್ ಆಫ್ ಮೋರ್ ದನ್ ಐ ಕುಡ್ ಚೂ ವೆನ್ ಐ ಅಗ್ರಿ ಟು ಪ್ರಿಪೇರ್ ಫುಡ್ ಫಾರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ನನ್ ಕೈಲಿ ಆಗಲ್ಲ, ಆಗದೇ ಇರೋಷ್ಟು ಒಪ್ಕೊಂಡಿದ್ದೀನಿ ಅಂದ್ರೆ ಇದು ಅನ್ನೋ ರೀತಿ ನೋಡಿ. ಐ ಥಿಂಕ್ ಐ ಬಿಟ್ ಆಫ್ ಮೋರ್ ದನ್ ಐ ಕುಡ್ ಚೂ ಅಂದ್ರೆ ನನ್ ಎಷ್ಟು ತಿನ್ನಕ್ ಆಗದೆ ಅದಕ್ಕೇನು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ ಬಾಯಿಗೆ. ಒಂದು ತುತ್ತು ಹಾಕಬೇಕು ಇಲ್ಲಿ, ಒಂದು ಬಾಂಡ್ಲಿ ಹಾಕೊಂಡ್ಬಿಟ್ಟಿದ್ದೀನಿ, ಒಂದು ಬಾಂಡ್ಲಿ ಅಷ್ಟು ಬಾಯಿಗೆ, ಅಥವಾ ಒಂದು ದೊಡ್ಡ ತುತ್ತು, ಎರಡು ತುತ್ತನ್ನ ಬಾಯಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ತಿನ್ನಕ್ ಆಗಲ್ಲ, ನನ್ ಕೈಲಿ ಆಗದ ಒಂದ್ ತುತ್ತು ಮಾತ್ರ. ಐ ಬಿಟ್ ಆಫ್ ಮೋರ್ ದನ್ ಐ ಕುಡ್ ಚೂ, ನಾನು ಎಷ್ಟು ತಿನ್ನಕ್ ಆಗತ್ತೆ ಅದಕ್ಕಿಂತ ಜಾಸ್ತಿ. ಯಾಕೆ ಹಂಗ ಹೇಳ್ತಾ ಇರೋದು? ವೆನ್ ಐ ಅಗ್ರಿ ಟು ಪ್ರಿಪೇರ್ ಫುಡ್ ಫಾರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಫುಡ್ ಪ್ರಿಪೇರ್ ಮಾಡಕ್ಕೆ, ಅಡಿಗೆ ಮಾಡಕ್ ಒಪ್ಕೊಂಡ್ಬಿಟ್ರೆ ನನ್ನ ಪರಿಸ್ಥಿತಿ ಹೆಂಗಾಗತ್ತೆ ಅಂದ್ರೆ ನನ್ ತಿನ್ನಕ್ ಆಗದಿರಷ್ಟು ಒಪ್ಕೊಂಡೆ ಅನ್ನೋ ರೀತಿ ತಿಂತಾ ಇದ್ದೀನಿ ಅನ್ನೋ ರೀತಿ. ಸೊ ಆ ಮೀನಿಂಗ್ ಯಾವ್ದು ಕೊಡುತ್ತೆ? ಫೀಲಿಂಗ್ ಸ್ಟಫ್ ವಿತ್ ಫುಡ್. ನೋಡಿ, ನಿಮ್ಗೆ ಸಮ ಅದ್ರದ್ದು ಮೀನಿಂಗೇ ಈ ಸೆಂಟೆನ್ಸ್. ಮೀನಿಂಗ್ ಅಂದ್ರೆ ಇನ್ನರ್ ಮೀನಿಂಗ್ ಹೇಳಲ್ಲ, ಮೇಲ್ ಮೇಲೆ ಮೀನಿಂಗ್ ಹೇಳ್ತಾರೆ, ಅದನ್ನ ಅದನ್ನ ನೀವು ಟಿಕ್ ಹಾಕ್ಬಿಡ್ಬಾರ್ದು. ಎಷ್ಟೊಂದ್ ಜನ ಮಾಡ್ತಾರ ಅಂತ. ಫೀಲಿಂಗ್ ಸ್ಟಫ್ ವಿತ್ ಫುಡ್, ಯಾವಾಗ ನಿಮ್ ಕ್ವಶನ್ ಅರ್ಥ ಆಗಲ್ಲ ಅವಾಗ ಹಂಗ ಮಾಡ್ತೀರಾ. ಇಲ್ಲಿ ಏನ್ ಹೇಳ್ತಾರೆ, ಇದ್ರ ನುಡಿಗಟ್ಟು ಏನು ಅಂತ, ನುಡಿಗಟ್ಟು ಒಳ ಅರ್ಥ ಹೇಳ್ಬೇಕು. ಅಂಡರ್ಲೈನ್ ವರ್ಡ್ ಲೈನ್ ಪಾರ್ಟ್ ಮೀನಿಂಗ್ ಏನು ಅಂದಾಗ, ನೋ ವಿಲ್ಲಿಂಗ್ ಟು ಕುಕ್ ಫುಡ್ ಫಾರ್ ದ ಫ್ಯಾಮಿಲಿ. ಇಲ್ಲಿ ನೋಡಿ, ನಾಟ್ ವಿಲ್ಲಿಂಗ್, ಅವಳನ್ನ ಒಪ್ಕೋತಾ ಇಲ್ಲಿ ನಾನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಒಪ್ಕೊಂಡ್ಬಿಟ್ರೆ ನನಗೆ ಆ ಸಿಚುಯೇಷನ್ ಬಂದ್ಬಿಡುತ್ತೆ, ನುಂಗ ಏನಾಗುತ್ತೆ ನನ್ ಕೇಳಿ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ತಗೊಳಂಗ ಆಗ್ಬಿಡುತ್ತೆ ಅಂತ. ನನ್ ತಲೆ ಎಷ್ಟು ಓರಕ್ ಆಗುತ್ತೆ ಅಷ್ಟು ಓರ್ತೆ, ಅದಕ್ಕಿಂತ ಜಾಸ್ತಿ ಭಾರ ಓರದಂಗ ಆಗ್ಬಿಡುತ್ತೆ ಅಂತ. ಅದಲ್ಲ ಆಪ್ಷನ್ ಟೂನು ಅಲ್ಲ. ಟ್ರೈನ್ ಟು ಡೂ ಮೋರ್ ದನ್ ಕೇಪಬಲ್ ಆಫ್ ಡೂಯಿಂಗ್, ಎಸ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ನನ್ಕಿಂತ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋ ರೀತಿ ಆಗ್ಬಿಡುತ್ತೆ ಅಂತ ಅರ್ಥ. ಐ ಬಿಟ್ ಆಫ್ ಮೋರ್ ದನ್ ಐ ಕುಡ್ ಚೀವ್ ಅಂದ್ರೆ ನನ್ ಕೆಲ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ತಗೊಂಡಂಗ ಆಗ್ಬಿಡುತ್ತೆ. ಇನ್ನು ಟ್ರೈನ್ ಟು ಡೂ ಮೋರ್ ದನ್ ಕೇಪಬಲ್ ಆಫ್ ಡೂಯಿಂಗ್, ಎಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಫೋರ್ ಏನಿದೆ, ವಾಂಟೆಡ್ ಟು ಪ್ರಿಪೇರ್ ಗುಡ್ ಫುಡ್ ಫಾರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ನಾ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಗುಡ್ ಫುಡ್ ನ ಪ್ರಿಪೇರ್ ಮಾಡ್ಬೇಕು ಅನ್ಕೋತಾ ಇದ್ದೀನಾ? ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾರೆ. ಅರ್ಥ ಆಗ್ತಿದ್ಯಲ್ಲ? ಸೊ ತುಂಬಾ ಜನ ಬೇರೆ ಬೇರೆ ಆಪ್ಷನ್ಸ್ ಹಾಕ್ಬಿಡ್ತಾರೆ. ಯಾವಾಗ ಹಾಕ್ತೀರಾ ಇದು ಮೀನಿಂಗ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಕ್ವಶನ್. ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ನೆಕ್ಸ್ಟ್ ವೆಕ್ಯಾಬ್ಯುಲರಿ ನಾಲೆಡ್ಜ್ ಚೆಕ್ ಮಾಡ್ಬೇಕು, ಪದಪುಂಜಗಳನ್ನ ಚೆಕ್ ಮಾಡ್ಬೇಕು. ಇದು ಒಂದ್ ರೀತಿ ಸಿಂಗಲ್ ವರ್ಡ್ ರಿಪ್ಲೇಸ್ಮೆಂಟ್, ಇದು ಸಿಂಗಲ್ ವರ್ಡ್ ಅಥವಾ ಸಿಂಗಲ್ ಲೈನ್ ರಿಪ್ಲೇಸ್ಮೆಂಟ್. ಇಲ್ಲಿ ಕೊಟ್ಟಿದ್ದಾನೆ, ಎ ಕಲೆಕ್ಷನ್ ಆಫ್ ಪೊಯಮ್ ಈಸ್ ನೋನ್ ಆಸ್. ಏನಪ್ಪ ಕಲೆಕ್ಷನ್ ಆಫ್ ಪೊಯಮ್ ಅಂದ್ರೆ,
ಏನು ನಾನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ಡಿಫಿಕಲ್ಟೀಸ್ ತಗೊಂಡಿದ್ದೀನಿ, ಪ್ರತಿಯೊಂದು ನಿಮ್ಗೆ ಗೊತ್ತಾಗಬೇಕು, ಹಾಗಾಗಿ ಇಲ್ಲೇ ನಾನು ಕೊಟ್ಬಿಟ್ಟಿದ್ದೀನಿ ಆನ್ಸರ್. ಕಲೆಕ್ಷನ್ ಆಫ್ ಪೊಯಮ್ ಅಂತಂದ್ರೇನು? ಸಾಹಿತ್ಯಗಳನ್ನ ಸಂಕಲನ ಮಾಡುವನು, ಸಂಕಲನಕಾರ. ಕಲೆಕ್ಷನ್ ಆಫ್ ಪೊಯಮ್ ಸಂಕಲನಕಾರ ಅಂದ್ರೇನು? ಆಂಥೋಲಜಿ, ಆಂಥೋಲಜಿ ಸಂಕಲನ. ಕಲೆಕ್ಷನ್ ಆಫ್ ಪೊಯಮ್ ನ ಸಂಕಲನ ಅಂತೀವಿ, ಮಾಡೋದನ್ನ ಸಂಕಲನಕಾರ ಅಂತೀವಿ, ಆಂಥೋಲಜಿಯರ್ ಅಂತೀವಿ. ಅಲಮೇಲೆ ಅಕ್ಕಂತಿದೆ, ಅಲಮೇಲೆ ಅಕ್ಕಂದ್ರೆ ಪಂಚಾಂಗ ಕೇಳ್ತಾನೆ. ಪಂಚಾಂಗ ಭವಿಷ್ಯ ಹೇಳುವುದಕ್ಕೆ ಏನಂತೀವಿ, ಹೇಳುವವನಿಗೆ ಏನಂತೀವಿ ಕೇಳ್ಬೋದು. ಆರ್ಸನಲ್ ನೋಡಿ, ಲಾಸ್ಟ್ ಪ್ರೀವಿಯಸ್ ಕ್ವಶನ್ಸ್ ವಿಡಿಯೋಸ್ಗಳನ್ನ ನಾನು ಹೇಳಿದ್ದೆ. ಶಸ್ತ್ರಾಸ್ತ್ರಗಾರ ಶಸ್ತ್ರಗಳನ್ನ ಸ್ಟೋರ್ ಇಡ್ತಕ್ಕಂಥದಕ್ಕೆ ಆರ್ಸನಲ್ ಅಂತ ಕರಿತೀವಿ ಅಂತ ಅರ್ಥ ಇದೆಯಾ? ಎಸ್, ಬರ್ತವೆ ಎಕ್ಸಾಮ್ ಅಲ್ಲಿ. ಕ್ಯಾವಲ್ರಿ ಅಂದ್ರೆ ಅಶ್ವದಳ. ಅಶ್ವದಳ ಕೇಳ್ತಾನೆ, ಅಶ್ವಗಳನ್ನ ಒಂದು ಕಡೆ ಏನು ಯುದ್ಧಕ್ಕೆ ಯೂಸ್ ಮಾಡ್ತಕ್ಕಂತ ಕುದುರೆಗಳನ್ನ ಇದನ್ನ ನಾವೇನಂತ ಕರಿತೀವಿ ಅಂತ, ಕ್ಯಾವಲ್ರಿ ಅಶ್ವದಳ ಅಂತ ಕರಿತೀವಿ, ಗೊತ್ತಿರಬೇಕು. ಸೊ ಈ ಕ್ವಶನ್ಗೆ ರೈಟ್ ಆನ್ಸರ್ ಏನು? ಸಂಕಲನ. ಕಲೆಕ್ಷನ್ ಆಫ್ ಸಾಹಿತ್ಯಗಳನ್ನ ಪೊಯಮ್ಗಳನ್ನ ಮಾಡಿದ್ರೆ ಸಂಕಲನ ಮಾಡಿಟ್ಕೋತಾ ಇದೀವಿ. ಎಸ್, ಈ ಕ್ವಶನ್ ಆನ್ಸರ್ ಮಾಡಿ. ದ ಆಕ್ಟ್ ಆಫ್ ಸ್ಪೀಕಿಂಗ್ ಡಿಸ್ರೆಸ್ಪೆಕ್ಟ್ಫುಲ್ಲಿ ಅಬೌಟ್ ಸೇಕ್ರೆಡ್ ಥಿಂಗ್ಸ್ ಈಸ್ ನೋನ್ ಆಸ್ ಸೇಕ್ರೆಡ್. ಇದು ಸೇಕ್ರೆಡ್ ಅಂದ್ರೆ, ಸೇಕ್ರೆಡ್ ಅಂತಂದ್ರೆ ಭಕ್ತಿ ಇರ್ತಕ್ಕಂಥ ಥಿಂಗ್ಸ್ ಬಗ್ಗೆ, ಭಕ್ತಿ ಮತ್ತೆ ಒಳ್ಳೆತನ ಅಥವಾ ಒಂದು ದೇವರ ಸ್ಥಾನ ಅಂತ ಏನ್ ಕರಿತೀವಿ. ಸೊ ಆ ತರದಕ್ಕೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ರೆ, ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದನ್ನ ಏನಂತ ಕರಿತೀವಿ? ಸೇಕ್ರೆಡ್ ಅಂತಂದ್ರೇನು? ಭಕ್ತಿ ಇರ್ತಕ್ಕಂತ ಸ್ಥಳಗಳು, ಪವಿತ್ರ ಸ್ಥಳಗಳು ಸೇಕ್ರೆಡ್ ಪ್ಲೇಸಸ್ ಅಂತೀವಿ. ದೇವದೂಷಣೆ ನೋಡಿ, ದೇವದೂಷಣೆ ಅಂದ್ರೇನು? ಬ್ಲಾಸ್ಫೆಮಿ ದೇವದೂಷಣೆ. ಗ್ರ್ಯಾಂಡಿಲೋಕ್ವೆನ್ಸ್ ಅಂತಂದ್ರೇನು? ಆಡಂಬರ, ಆಡಂಬರ. ಈ ಕ್ವಶನ್ ಆನ್ಸರ್ ಆಪ್ಷನ್ ಟು. ಮ್ಯಾಗ್ನಿಲೋಕ್ವೆನ್ಸ್ ಅಂತಿದೆ ಅಂದ್ರೆ ಭವ್ಯತೆ. ರಿಯೋಟ್ರಿಕ್ ಅಂದ್ರೆ ವಾಕ್ ಚಾತುರ್ಯ, ಒಳ್ಳೆ ಚೆನ್ನಾಗಿ ಮಾತಾಡ್ತಕ್ಕಂತ, ಮರಳು ಮಾಡ್ತಕ್ಕಂತ, ಚೆನ್ನಾಗಿ ಮಾತಾಡ್ತಕ್ಕಂತ ಒಂದು ಇರ್ತಕ್ಕಂಥವ್ರನ್ನ ಏನಂತ ಹೇಳ್ತೀವಿ? ವಾಕ್ ಚಾತುರ್ಯ, ರಿಟ್ರೋರಿಕ್ ಅಂತ ಕರಿತೀವಿ. ಓಕೆ, ರಿಟ್ರೋರಿಕ್. ಸೊ ಇಲ್ಲಿ ಬ್ಲಾಸ್ಫೆಮಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಟು. ನೋಡಿದ್ರ, ಸಮ್ ಒನ್ ಆರ್ ಸಮಥಿಂಗ್ ಇನ್ಕೇಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್ ಅಂದ್ರೆ, ಒಂದ್ ಸಮ್ ಏನೋ ಒಂದು ತಪ್ಪಾಗ್ಬಿಟ್ಟ ಮಾಡಕ್ಕಾಗಲ್ಲ, ಕರೆಕ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಸರಿಪಡಿಸಲಾಗದ ಅನ್ನ ಏನಂತ ಕರಿತೀವಿ? ಇನ್ಎವಿಟಬಲ್ ಇದೆ, ಇಲ್ಲಿಜಿಬಲ್ ಇದೆ, ಇಲ್ಕೋರಿಜಿಬಲ್ ಅಂತ ಕರಿತೀವಿ. ಇಲ್ಲೇ ಕೊಟ್ಟಿವಿ, ಸರಿಪಡಿಸಲಾಗದ, ಇನ್ಕೋರಿಜಿಬಲ್. ಸಮ್ ಒನ್ ಆರ್ ಸಮಥಿಂಗ್ ಇನ್ಕೇಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್ ಅಂದ್ರೆ ಇನ್ಕೇಪಬಲ್, ಕರೆಕ್ಟ್ ಮಾಡಕ್ಕಾಗಲ್ಲ, ಅದನ್ನ ಸರಿ ಮಾಡಲಾಗದ, ಇನ್ಕೋರಿಜಿಬಲ್ ಅಂತೀವಿ. ಅಸ್ಪಷ್ಟ, ಇಲ್ಎಲಿಜಿಬಲ್ ಅಂದ್ರೆ ಅಸ್ಪಷ್ಟ, ಇನ್ಎವಿಟೇಬಲ್ ಅಂದ್ರೆ ಅನಿವಾರ್ಯ. ಓಕೆ, ಇನ್ಸಾಲ್ವೆಂಟ್ ಅಂದ್ರೆ ದಿವಾಳಿ. ದಿವಾಳಿ ಅಂದ್ರೆ ಗೊತ್ತಿಲ್ಲ, ಇನ್ಸಾಲ್ವೆಂಟ್. ಈಗ ನೀರವ್ ಮೋದಿ ಓಡೋದ ಬ್ಯಾಂಕ್ನ ಇನ್ಕರಪ್ಟ್ ಮಾಡ್ಕೊಂಡು, ಬ್ಯಾಂಕ್ ಇನ್ಕರಪ್ಟೆನ್ಸಿ ಅಂತೀವಿ ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ದಿವಾಳಿ ಆದ, ಇನ್ಸಾಲ್ವೆಂಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್, ಇದನ್ನ ಆನ್ಸರ್ ಮಾಡಿ. ಎ ಪರ್ಸನ್ ಹೂ ಇಸ್ ಇನ್ ಡಿಫರೆಂಟ್ ಟು ಪ್ಲೆಜರ್ ಅಂಡ್ ಪೇನ್ ಅಂಡ್ ಹ್ಯಾಸ್ ಕಂಟ್ರೋಲ್ ಓವರ್ ಹಿಸ್ ಎಮೋಷನ್ಸ್ ಅಂದ್ರೆ, ಅವನು ಯಾವುದೇ ಆದ ಸಂತೋಷ ಆಗ್ಲಿ ನೋವಾಗ್ಲಿ ಈಸ್ ಇನ್ ಡಿಫರೆಂಟ್ ಅಂಡ್ ಹ್ಯಾಸ್ ಅ ಕಂಟ್ರೋಲ್ ಓವರ್ ಹಿಸ್ ಎಮೋಷನ್ಸ್. ಅವ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾನೆ, ಯಾವುದೇ ಭಾವನೆಗಳನ್ನ ತೋರಿಸ್ಕೊಳಲ್ಲ ಅಂತ ಅರ್ಥ. ಕಂಟ್ರೋಲ್ ಮಾಡ್ತಾನಂದ್ರೆ ನೋವು, ನಲಿವು, ಸುಖ ಸಂತ ಏನು ತೋರಿಸ್ಕೊಳಲ್ಲ ಅಂತವನ್ನೇಂತ ಕರಿತೀವಿ? ಟ್ರಾಂಟ್, ಸ್ಟಾಯ್ಕ್, ಟೀಟೋಟ್ಲರ್, ಸೊಮನ್ನಬಲಿಸ್ಟ್. ರೈಟ್ ಆನ್ಸರ್ ಸ್ಟಾಯ್ಕ್. ಸ್ಟಾಯ್ಕ್ ಅಂದ್ರೆ ಯಾವುದೇ ಭಾವನೆ ಇಲ್ಲದೆ ಶಾಂತವಾಗಿರ್ತಕ್ಕಂಥವನು, ಇಲ್ಲಿ ಯಾವುದೇ ಒಂದು ತೋರಿಸ್ಕೊಳಲ್ಲ, ಯಾವುದೇ ಭಾವನೆಗಳನ್ನು ತೋರಿಸ್ಕೊಳಲ್ಲ. ನಂಬಿಕಸ್ಥ ಅಂದ್ರೆ ಟ್ರಾಂಟ್. ಟೀಟೋಟ್ಲರ್ ಕುಡಿಯದವ ಅಂದ್ರೆ ನಾನ್ ಆಲ್ಕೋಹಾಲಿಕ್ ಅಂತ ಕರಿತೀವಿ. ನಾನ್ ಆಲ್ಕೋಹಾಲಿಕ್ ಕುಡಿಯೋದವ, ಟೀ ಟೋಟ್ಲರ್. ಸೊಮನ್ ಬಲಿಸ್ಟ್ ಅಂದ್ರೆ ನಿದ್ರೆಯಲ್ಲಿ ಮಾತಾಡುವವನು, ನಿದ್ರೆಯಲ್ಲಿ ಮಾತಾಡುವವನು ಸೊಮನ್ ಬಲಿಸ್ಟ್ ಅಂತ ಕೇಳ್ಬೋದು. ನಿದ್ರೆಯಲ್ಲಿ ಮಾತಾಡುವವನು ಏನಂತ ಕರಿತೇವೆ? ವೈಲ್ ಸ್ಲೀಪಿಂಗ್ ಸ್ಪೀಕ್ ನ ಏನಂತ ಕರಿತೀವಿ ಅಂತ ಕರಿಬೋದು. ಓಕೆ, ಮಾತಾಡ್ತಾ ಸ್ಪೀಕಿಂಗ್ ವೈಲ್ ಸ್ಲೀಪಿಂಗ್ ಅನ್ನ ಏನಂತ ಕರಿತೀವಿ? ಸೊಮನ್ ಬಲಿಸ್ಟ್. ಕೇಳ್ಬೋದು ಎಕ್ಸಾಮ್ ಅಲ್ಲಿ ನಾಳೆ ಇದನ್ನೇ ಅರ್ಥ ಮಾಡ್ಕೊಳ್ಳಿ. ದಿಸಾರಲ್ಲಿ ನೋಡಿ ಎಂತ ಒಳ್ಳೆ ಕ್ವಶನ್ಸ್ ಗಳು ತಗೊಂಡ್ಬಂದಿನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿವೆಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಓಕೆ, ಸೊ ಇನ್ನೂ ಒಂದು ಅಷ್ಟಿದೆ ಸ್ನೇಹಿತರೆ, ಇದು ನಾನು ಮುಂದಿನ ವಿಡಿಯೋ ಮಾಡ ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಇನ್ನೆರಡು ಕ್ವಶನ್ಸ್ ನ ತಗೊಂತೀನಿ ನಾನು, ಅದ್ರ ಜೊತೆ ಇನ್ನೊಂದಷ್ಟು ಕ್ವಶನ್ ಸೇರಿಸ್ಕೋತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಅದು ಕೂಡ. ಇಷ್ಟ ಆಗಿರುತ್ತೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಮ್ಮ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಪ್ರೀವಿಯಸ್ ವಿಡಿಯೋಸ್ ನೋಡಿ. ಅದಕ್ಕೆ ಹೇಳ್ತಾರೆ ಪ್ರತಿ ವಿಡಿಯೋದಲ್ಲಿ ಬೇರೆ ಬೇರೆ ಹೊಸ 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 ಅಂತಂದ್ರೆ ಕೆ ಪಿ ಎಸ್ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಫಾರ್ಮೆಟ್ಸ್ ಗಳು, ಗ್ರೂಪ್ ಸಿ ಫಾರ್ಮೆಟ್ಸ್ ಎಸ್ಪೆಷಲಿ ಕೆ ಪಿ ಎಸ್ ಅನ್ನಕ್ಕಿಂತ ಗ್ರೂಪ್ ಸಿ ಎಕ್ಸಾಮ್ ಫಾರ್ಮೆಟ್ಸ್ ಅಲ್ಲಿ ಕೇಳಿರ್ತಕ್ಕಂತ ಕೆಇಎ ಕೆ ಪಿ ಎಸ್ ಸಿ ಫಾರ್ಮೆಟ್ಸ್ ಗಳು ಕವರ್ ಮಾಡ್ತಾ ಇದ್ದೀನಿ. ಅಂಡ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಡಿಫ್ರೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಪುನೀತ್ ಫೋರಂ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ವೀಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.